ಡೆಮಾರ್ ಕ್ಲಿನಿಕ್. ನಮ್ಮಲ್ಲಿ ಪರೀಕ್ಷಿಸುವ ರೋಗಿಗಳಿಗೆ ಸೇವಾ ಶುಲ್ಕ 300 ರೂಪಾಯಿಗಳು ಮಾತ್ರ. ಕಾಯಿಲೆ ವಾಸಿಯಾಗದ ಪಕ್ಷದಲ್ಲಿ 1,000 ರೂಪಾಯಿಗಳನ್ನು ವಾಪಸ್ ನೀಡಲಾಗುವುದು. ಡಾಕ್ಟರ್ ಡೆಮಾರ್, ಡಬ್ಬಿಬಿಎಸ್. ಇಷ್ಟು ಒಳ್ಳೆ ಆಫರ್ ಕೊಟ್ಟಿದ್ರು, ಬೆಳಗ್ಗೆಯಿಂದ ಒಬ್ಬನೇ ಪೇಷಂಟ್ಸ್ ಇಲ್ಲ. ಛೇ, ಎಲ್ಲ ಹಾಳಾಗ್ಬಿಟ್ರಪ್ಪ. ಎಲ್ಲೋಗ್ಲಿ ಅವರು. ಸಿಸ್ಟರ್ಸ್, ಏನ್ ಡಾಕ್ಟರ್? ಬೆಳಗ್ಗೆಯಿಂದ ಯಾರು ಬಂದಿರ್ಲಿಲ್ಲ, ಇವಾಗ ಬಂದಿದ್ರೆ ಕಳಿಸ್ಕೊಳ್ಳ. ಕಳಿಸಮ್ಮ, ಕಳಿಸು, ಫಸ್ಟ್ ಕಳಿಸು. ಡಾಕ್ಟರ್ ಕರೀತಾ ಇದ್ದಾರೆ, ಇಲ್ಲೇನು ನಾನು ನಿದ್ದೆ ಮಾಡಕ್ ಬರ್ತಾ ಇದ್ದೀರಾ? ಹೌದಾ, ಆಯ್ತು. ನಾವು ಚೆಕಪ್ ಮಾಡ್ತೀವಲ್ಲ, ಆ ಪೇಷಂಟ್ಗೆ 300 ರೂಪಾಯಿ ಫೀಸ್ ಇರುತ್ತೆ. ಕಾಯಿಲೆ ಯಾರಿಗೆ ವಾಸಿ ಆಗಲ್ವಲ್ಲ, ಅವ್ರಿಗೆ ನಾವೇ 1,000 ರೂಪಾಯಿ ವಾಪಸ್ ಕೊಡ್ತೀವಿ. ಅದೇ ನಮ್ಮ ಹಾಸ್ಪಿಟಲ್ ಸ್ಪೆಷಲ್. ಬಂದೆ ಬಂದೆ, ಒಂಚೂರು ಬಂದೆ. ಯಾರೋ ದೊಡ್ಡ ಬಕ್ರಾ ಡಾಕ್ಟರ್ ಇರಬೇಕು, ಇವಳಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ಸುತ್ತೆ. ಸರಿ, ಸಾಡಿ ಟೋಪಿ ಹಾಕೊಂಡ್ಬಿಟ್ಟು. ಡಾಕ್ಟ್ರೇ, ನನಗೆ ಒಂದು 2 ದಿವಸದಿಂದ ಯಾಕೋ ಬಾಯಲ್ಲಿ ರುಚಿನೇ ಗೊತ್ತಾಗ್ತಲ್ಲ ಡಾಕ್ಟ್ರೇ. ಹೌದಾ, ಬನ್ನಿ ಮಲ್ಕೊಳ್ಳಿ, ಚೆಕಪ್ ಮಾಡ್ತೀನಿ. ಈ ಸರಿ ಯಾಮಾರ್ಸಕ್ ಆಗಲಿಲ್ವಲ್ಲ, ಬಿಡಲ್ಲ, ನೆಕ್ಸ್ಟ್ ಯಾಮ. ಹೆಂಗಾದ್ರೂ ಮಾಡಿ ಏಮರ್ಸ್ಕೋಬೇಕು. ಡಾಕ್ಟ್ರೇ, ಯಾಕೋ ನಿಮ್ಮಿಂದ ಸರಿ ಕಣ್ಣೇ ಕಾಣಿಸ್ತಾ ಇಲ್ಲ ಡಾಕ್ಟ್ರೇ. ತುಂಬಾ ಕಣ್ಣೆಲ್ಲ ಮಂಜು, ಏನು ಕಾಣಿಸ್ತಾ ಇಲ್ಲ. ಎಲ್ಲ ಕಾಯಿಲೆಗೂ ನಮ್ಮ ಹತ್ರ ಔಷಧಿ ಇದೆ. ಅದೇ ಇದಕ್ಕೆ ನಮ್ಮ ಹತ್ರ ಔಷಧಿ ಇಲ್ಲ. ಅದಕ್ಕೆ ನಮ್ಮ ಕ್ಲಿನಿಕ್ ರೂಲ್ಸ್ ಪ್ರಕಾರ ನಿಮ್ಗೆ 1,000 ರೂಪಾಯಿ ನಾ ವಾಪಸ್ ಕೊಡ್ತೀನಿ. ಆಯ್ತು ಮೇಡಮ್. ನಸು 1,000 ರೂಪಾಯಿ ವಾಪಸ್ ಕೊಡೋದೆ. ಮೇಡಮ್, ಇದು 100 ರೂಪಾಯಿ ಅಲ್ವಾ? ನಿಮ್ ಕಣ್ ಕಾಣಿಸುತ್ತಾ? ತೆಗೆ ಮುಂದ್ರು, ತೆಗೆ ಮುಂದ್ರು. ಅಯ್ಯೋ.